ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ ಸೊ ಯಾರ್ಯಾರಿಗೆ ಜೆ ಇ ಅಡ್ವಾನ್ಸ್ ರ್ಯಾಂಕ್ ಬಂದಿದೆ ಅಂದರೆ ಜೆ ಇ ಅಡ್ವಾನ್ಸ್ ಕ್ವಾಲಿಫೈ ಆಗಿದೆ ಮತ್ತು ಜೆ ಇ ಮೀನ್ ಕ್ವಾಲಿಫೈ ಆಗಿ ಎನ್ ಐ ಟಿ ಮತ್ತು ತ್ರಿಬಲ್ ಐ ಟಿಸ್ಗಳಲ್ಲಿ ಸೀಟನ್ನು ತೊಗೋಬೇಕು ಅಂತ ಇದ್ದೀರಿ ಅವರಿಗೆ ಜೋಸಾ ಕೌನ್ಸಿಲಿಂಗ್ ಅಂದರೆ ಜಾಯಿಂಟ್ ಸೀಟ್ ಅಲೋಕೇಶನ್ ಅಥಾರಿಟಿ ಟು ತೌಸಂಡ್ ಟ್ವೆಂಟಿ ಒನ್ ಹ್ಯಾಸ್ ಬೀನ್ ಸೆಟ್ ಅಪ್ ಬೈ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಸೊ ಇಲ್ಲಿ ಕೌನ್ಸಿಲಿಂಗ್ ರಿಲೇಟೆಡ್ ನೀವು ನಿಮ್ಮ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗ್ತದೆ ಅದಾದ ಮೇಲೆ ಚಾಯ್ಸ್ ಫಿಲ್ಲಿಂಗನ್ನು ಮಾಡಬೇಕು ಸೊ ಅದಾದ ಮೇಲೆ ನಿಮಗೆ ಸೀಟ್ ಅಲೋಕೇಶನ್ ಆಗ್ತದೆ ಸೊ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಒಂದು ಐಡಿಯಾ ಇರ್ತದೆ ಬಟ್ ಯಾರಿಗೆ ಇಲ್ಲ ಅನ್ನೋವರಿಗೆ ನಾವು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಪ್ಲೀಸ್ ಗೋ ಥ್ರೂ ದಿಸ್ ವಿಡಿಯೋ ಡೆಫಿನೆಟ್ಲಿ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಸೊ ನೀವು ಗೂಗಲಲ್ಲಿ ಜೊಸಾ ಕೌನ್ಸಲಿಂಗ್ ಅಂತ ಹೊಡೆದ್ರೆ ನಿಮಗೆ ಫಸ್ಟೇ ಕಾಣಿಸ್ತದೆ ಜೆ ಓ ಎಸ್ ಎಸ್ ಎ ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಇಲ್ಲಿ ಜಾಯಿಂಟ್ ಸೀಟ್ ಅಲೋಕೇಶನ್ ಅಥಾರಿಟಿ ಫಾರ್ ಟು ತೌಸಂಡ್ ಟ್ವೆಂಟಿ ಒನ್ ಅಂತ ಇದೆ ಇಲ್ಲಿ ನೋಡ್ಬೋದು ಜೈ ಅಡ್ವಾನ್ಸ್ ಟು ತೌಸಂಡ್ ಟ್ವೆಂಟಿ ಒನ್ ಐ ಐ ಟೀಸ್ ಐ ಐ ಟೀಸ್ ಜೈ ಅಡ್ವಾನ್ಸ್ ಅಲ್ಲಿ ಯಾರು ನೀವು ಕ್ವಾಲಿಫೈ ಆಗಿದ್ದೀರಿ ಅವರು ಐ ಐ ಟೀಸ್ನಲ್ಲಿ ಹೋಗಬೇಕಾಗ್ತದೆ ಸೊ ಜೈ ಮೇನಲ್ಲಿ ಯಾರ್ಯಾರು ಕ್ವಾಲಿಫೈ ಆಗಿದ್ದೀರಿ ಸೊ ದೇರ್ ಯು ಕ್ಯಾನ್ ಡೂ ಎನ್ ಐ ಟೀಸ್ ಐ ಐ ಇ ಎಸ್ ಟಿ ಐ ಐ ಟೀಸ್ ಅಂದರೆ ತ್ರಿಬಲ್ ಐ ಟೀಸ್ ಆ್ಯಂಡ್ ಅದರ್ ಜಿ ಎಫ್ ಟಿ ಐಸ್ ಜಿ ಎಫ್ ಟಿ ಐಸ್ ಅಂತಂದರೆ ಸೊ ಗೊತ್ತಿರಲಿ ಗೌರ್ಮೆಂಟ್ ಫಂಡೆಡ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಸನ್ನು ನೀವು ಆಪ್ಟ್ ಮಾಡ್ಕೊಳ್ಬೋದು ಸೊ ನೀವೇನಾದರೂ ಜಿ ಮೇನ್ ಕ್ವಾಲಿಫೈ ಆಗಿದ್ದರೂ ಕೂಡ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಿಸ್ ಕೌನ್ಸ್ಲಿಂಗ್ ಡಿಪೆಂಡಿಂಗ್ ಆನ್ ಯುವರ್ ರ್ಯಾಂಕ್ ಸೊ ಯು ಆರ್ ಗೋಯಿಂಗ್ ಟು ಗೆಟ್ ದ ಸೀಟ್ಸ್ ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಒಂದಷ್ಟು ನೋಟಿಫಿಕೇಷನ್ ಹೇಳಿಬಿಡ್ತೀನಿ ಕೌನ್ಸಿಲಿಂಗ್ ಶೆಡ್ಯೂಲನ್ನು ಹೇಳಿಬಿಡ್ತೀನಿ ಸೊ ಇಲ್ಲಿ ನೋಡ್ಬೋದು ನೀವು ರೈಟ್ ಲೆಫ್ಟ್ ಸೈಡಲ್ಲಿ ಕೌನ್ಸಿಲಿಂಗ್ ಶೆಡ್ಯೂಲ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ನಿಮಗೊಂದು ಒಂದು ಪಿ ಡಿ ಎಫ್ ಓಪನ್ ಆಗ್ತದೆ ಪಿ ಡಿ ಎಫಲ್ಲಿ ಅಲ್ಲಿ ಏನಿದೆ ಅನ್ನೋದನ್ನ ನಾನು ಹೇಳ್ಬಿಡ್ತೀನಿ ಸೊ ಇಲ್ಲಿ ನೋಡ್ಕೊಳ್ಬೋದು ನೀವು ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಸೆಪ್ಟೆಂಬರ್ ಫಿಫ್ಟೀನ್ ಜಾಯಿಂಟ್ ಅಪೆಕ್ಸ್ ಬಾಡಿಗೆ ರಿಕ್ಲೇಸ್ ತೌಸಂಡ್ ಟ್ವೆಂಟಿ ಒನ್ ರಿಸಲ್ಟ್ ಅಕ್ಟೋಬರ್ ಫಿಫ್ಟೀನ್ ಅನೌನ್ಸ್ಮೆಂಟ್ ಆಫ್ ಜೆಇ ಅಡ್ವಾನ್ಸ್ ರಿಸಲ್ಟ್ ಆಲ್ರೆಡಿ ನಿಮಗೆ ಗೊತ್ತಿದೆ ಜೆಇ ಅಡ್ವಾನ್ಸ್ ರಿಸಲ್ಟ್ ಕೂಡ ಬಂದಿದೆ ಸೊ ಅಕ್ಟೋಬರ್ ಸಿಕ್ಸ್ಟೀನಿಂದ ಇಂದ ಸ್ಟಾರ್ಟ್ ಆಗಿದೆ ಕ್ಯಾಂಡಿಡೇಟ್ಸ್ ರಿಜಿಸ್ಟ್ರೇಷನ್ ಚಾಯ್ಸ್ ಫಿಲಿಂಗ್ ಫಾರ್ ಅಕಾಡೆಮಿಕ್ ಪ್ರೋಗ್ರಾಮ್ಸ್ ಅಂಡರ್ ಜೋಸಾ ಸ್ಟಾರ್ಟ್ ಸೊ ಅಂದರೆ ಸೊ ಫಸ್ಟ್ ಏನು ಮಾಡ್ತೀರಿ ಅಂತಂದರೆ ಅಕ್ಟೋಬರ್ ಹದಿನಾರರಿಂದ ಅಂದರೆ ಇವತ್ತು ಕೂಡ ನೈನ್ಟೀಂತ್ ಇದೆ ಇವತ್ತು ನಿಮಗೆ ಟ್ವೆಂಟಿ ಫಿಫ್ತ್ ತನಕ ಟೈಮ್ ಇರ್ತದೆ ಇಲ್ಲಿ ನೋಡ್ಬೋದು ಕ್ಯಾಂಡಿಡೇಟ್ಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಚಾಯ್ಸ್ ಫಿಲ್ಲಿಂಗ್ ಫಾರ್ ಅಕಾಡೆಮಿಕ್ ಪ್ರೋಗ್ರಾಮ್ ಎಂಡ್ಸ್ ಅಂಥೇಳಿ ಅಕ್ಟೋಬರ್ ಟ್ವೆಂಟಿ ಫಿಫ್ತ್ ತನಕ ಟೈಮ್ ಇದೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮನ್ನು ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗ್ತದೆ ಯು ಹ್ಯಾವ್ ಟು ಫಿಲ್ ಸಮ್ ಬೇಸಿಕ್ ಅಕಾಡೆಮಿಕ್ ಪ್ರೋಗ್ರಾಮ್ಸ್ ಅದನ್ನು ಹೇಗೆ ಫಿಲ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ ಸೊ ಅದಾದ್ಮೇಲೆ ಮೇಲೆ ಏನು ಮಾಡ್ತಾರೆ ಜನರಲ್ಲಿ ಅಕ್ಟೋಬರ್ ಇಪ್ಪತ್ತೊಂದರ ತನಕ ಏನು ಚಾಯ್ಸ್ ಫಿಲ್ಲಿಂಗ್ ಮಾಡಿರ್ತಾರೆ ಅವ್ರದ್ದು ಡಿಸ್ಪ್ಲೇ ಆಫ್ ಮಾಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಮಾಡ್ತಾರೆ ಅಂದರೆ ದೆ ವಿಲ್ ಅನೌನ್ಸ್ ದ ಮಾಕ್ ಸೀಟ್ ಅಲಾಟ್ ಅಲೋಕೇಶನ್ ರಿಸಲ್ಟ್ ಬೇಸ್ಡ್ ಆನ್ ದ ಚಾಯ್ಸಸ್ ಫಿಲ್ಡ್ ಬೈ ದ ಕ್ಯಾಂಡಿಡೇಟ್ಸ್ ಆಸ್ ಆನ್ ಅಕ್ಟೋಬರ್ ಟ್ವೆಂಟಿ ಫಸ್ಟ್ ಸೊ ಇದು ಚಾಯ್ಸ್ ಫಿಲ್ಲಿಂಗ್ ಕಂಟಿನ್ಯೂಸ್ ಇದ್ದೇ ಇರ್ತದೆ ಸೊ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತೇಳಿ ಬಟ್ ಟ್ವೆಂಟಿ ಫಸ್ಟ್ ತನಕ ಮಾಡಿದವರಿಗೆ ಒಂದು ಸೀಟ್ ಅಲೋಕೇಶನ್ ಕೊಡ್ತಾರೆ ಅದಾದಮೇಲೆ ಟ್ವೆಂಟಿ ತ್ರೀ ತನಕ ನೋಡ್ತಾರೆ ಟ್ವೆಂಟಿ ತ್ರೀ ತನಕ ಆದಮೇಲೆ ದೆ ವಿಲ್ ಗಿವ್ ಯು ಅನದರ್ ಸೀಟ್ ಅಲೋಕೇಶನ್ ರಿಸಲ್ಟ್ ಸೀಟ್ ಅಲಾಕ್ ಅಂದರೆ ಮಾರ್ಕ್ಸ್ ಸೀಟ್ ಅಲೋಕೇಶನ್ ರಿಸಲ್ಟ್ సో మార్క్ సీట్ అలొకేషన్ టూ దిందూ కూడా ఇన్క్లూడ్ ఆగినే కంటిన్యూస్ ఆగితే సో అదామే అక్టోబర్ ట్వెంటీ ఫిఫ్త్కి నిమ్మ జోసా కౌన్స్లింగ్ రిజిస్ట్రేషన్ ఎండ్ అవుతుంది అదా అక్టోబర్ ట్వెంటీ సిక్స్ ఎలా డాటావన్న తగండు అక్టోబర్ ట్వంటీ దే విల్ అనౌన్స్ సీట్ అలొకేషన్ ఫార్ రౌండ్ వన్ రౌండ్ వన్ అలొకేషన్ మేలు అక్టోబర్ ట్వంటీ దే విల్ టెల్ యూ ఆన్లైన్ రిపోర్టింగ్ ఫీ పేమెంట్ డాక్యుమెంట్ అప్లోడ్ రెస్పాన్స్ బై ద క్యాండిస్ టు క్వెరి ఫ్రీక్వయర్డ్ ದೆನ್ ಅಕ್ಟೋಬರ್ ತರ್ಟಿ ಫಸ್ಟ್ ಈಸ್ ಲಾಸ್ಟ್ ಡೇಟ್ ಟು ರೆಸ್ಪಾಂಡ್ ಟು ದ ಕ್ವೈರಿ ಅಂತಂದರೆ ಸೊ ನೀವೇನಾದರೂ ನಿಮಗೆ ಅಲಾಟ್ ಆಗಿರುವಂಥ ಸೀಟ್ ಇದ್ದರೆ ಅದಕ್ಕೆ ಹೋಗಿ ಅಡ್ಮಿಷನ್ ತೊಗೊಳ್ಬೇಕಾಗ್ತದೆ ಲಾಸ್ಟ್ ಡೇಟ್ ಇಸ್ ಅಕ್ಟೋಬರ್ ತರ್ಟಿ ಒನ್ ಅದಾದ್ಮೇಲೆ ನವೆಂಬರ್ ಫಸ್ಟ್ ಸೀಟ್ ಅಲೋಕೇಶನ್ ಸೆಕೆಂಡ್ ರೌಂಡ್ ಆಗ್ತದೆ ಅದಾದ್ಮೇಲೆ ಆನ್ಲೈನ್ ರಿಪೋರ್ಟಿಂಗ್ ದೆನ್ ಲಾಸ್ಟ್ ಡೇಟ್ ಟು ರೆಸ್ಪಾಂಡ್ ಈಸ್ ನವೆಂಬರ್ ಫೈವ್ ದೆನ್ ಇನಿಷಿಯೇಷನ್ ಆಫ್ ವಿತ್ ಆಫ್ ಸ್ವೀಟ್ ಆ್ಯಂಡ್ ಎಕ್ಸಿಟ್ ಫ್ರಮ್ ಸೀಟ್ ಅಲೋಕೇಶನ್ ಪ್ರೊಸೆಸ್ ಆಫ್ ರೌಂಡ್ ಟು ನೋಡ್ಬೋದು ಇಲ್ಲಿ ರೌಂಡ್ ಟೂ ಆದಮೇಲೆ ನಿಮಗೆ ರೌಂಡ್ ಒನ್ ಮತ್ತು ರೌಂಡ್ ಟೂದಲ್ಲಿ ಸಿಕ್ಕಿರೋವಂಥ ಸೀಟ್ ಬೇಡ ಅಂತಂದರೆ ಯು ಕ್ಯಾನ್ ಕಮ್ ಔಟ್ ಆಫ್ ದಟ್ ಪರ್ಟಿಕ್ಯುಲರ್ ಸೀಟ್ ಅಲೋಕೇಷನ್ ಸೊ ವೆರಿ ಇಂಪಾರ್ಟೆಂಟ್ ರಿಮೆಂಬರ್ ವಿತ್ ಡ್ರಾ ಸಂಬಂಧಪಟ್ಟಂಗೆ ಏನಾದರೂ ನಿಮ್ಮದು ಕ್ವಶನ್ಸ್ ಇದ್ದರೂ ಕೂಡ ಅವರು ನಿಮಗೆ ನವೆಂಬರ್ ಎರಡರಿಂದ ನವೆಂಬರ್ ಐದರ ತನಕ ಸೊ ನಿಮಗೆ ಅದನ್ನು ಸೊಲ್ಯೂಷನ್ ಕೊಡ್ತಾರೆ ಸೊ ಇದಿಷ್ಟು ಜೊಸಾ ಕೌನ್ಸಿಲಿಂಗ್ ಬಗ್ಗೆ ಇರುವಂಥದ್ದು ಹಾಗೆ ಕಂಟಿನ್ಯೂ ಆಗ್ತದೆ ನವೆಂಬರ್ ಸೆವೆನ್ ನವೆಂಬರ್ ಟೆನ್ ಸೀಟ್ ಅಲೋಕೇಶನ್ ರೌಂಡ್ ಫೋರ್ ರೌಂಡ್ ಫೈವ್ ರೌಂಡ್ ಸಿಕ್ಸ್ ಅನ್ಕೊಂಡು ಆಗ್ತದೆ ಸೊ ಅದು ಗೊತ್ತಿರಲಿ ಅದಾದ ಮೇಲೆ ಸೊ ನೀವೇನಾದರೂ ಜೋಸ್ಸಾ ಕೌನ್ಸಿಲಿಂಗಲ್ಲಿ ಇನ್ವಾಲ್ವ್ ಆಗಬೇಕು ಅಂದರೆ ಐ ಐ ಟಿಸ್ ಎನ್ ಐ ಟಿ ಆ್ಯಂಡ್ ತ್ರಿಬಲ್ ಐಟಿಸದಲ್ಲಿ ಇರಬೇಕು ಅಂತಂದರೆ ಸೊ ರಿಜಿಸ್ಟ್ರೇಷನ್ ಪ್ರೊಸೆಸ್ ಏನಿರ್ತದೆ ಅದು ಮ್ಯಾಂಡೇಟರಿ ಆಗಿರ್ತದೆ ಎನಿ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಇಂಟ್ರೆಸ್ಟೆಡ್ ಟು ಜಾಯಿನ್ ಎನಿ ಆಫ್ ದಿ ಐ ಐ ಟಿ ಎನ್ ಐ ಟಿ ತ್ರಿಬಲ್ ಐಟಿ ಅದರ್ ಜಿ ಎಫ್ ಟಿ ಐಸ್ ಸೊ ಒಂದಷ್ಟು ಕಾಮನ್ ರಿಕ್ವೈರ್ಮೆಂಟನ್ನು ಕೇಳ್ತಾರೆ ಜೆಂಡರ್ ಸ್ಟೇಟ್ ಆಫ್ ಕೋಡ್ ಆಫ್ ಎಲಿಜಿಬಿಲಿಟಿ ನ್ಯಾಷನಾಲಿಟಿ ಪ್ರೊವೈಡ್ ಇದರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೇಳ್ತಾರೆ ಅದನ್ನು ಹಾಕಬೇಕಾಗ್ತದೆ ಸೊ ಟು ಎಕ್ಸೆಪ್ಟ್ ಅಲಾಟೆಡ್ ಸೀಟ್ಸ್ ಕ್ಯಾಂಡಿಡೇಟ್ ಮಸ್ಟ್ ಅಪ್ಲೋಡ್ ಆಲ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಸೊ ಒಂದು ಸಾರಿ ನಿಮಗೆ ಸೀಟ್ ಅಲೋಕೇಶನ್ ಆದಮೇಲೆ ಯು ಹ್ಯಾವ್ ಟು ರಿಕ್ ರಿಕ್ವೈರ್ ಟು ಅಪ್ಲೋಡ್ ಆಲ್ ದ ದಾಕ್ಯುಮೆಂಟ್ ವಿಚ್ ಈಸ್ ರಿಕ್ವೈರ್ಡ್ ಆ್ಯಂಡ್ ಮಸ್ಟ್ ಪೇ ಸೀಟ್ ಅಕ್ಸೆಪ್ಟೆನ್ಸ್ ಫೀಸ್ ಗೊತ್ತಿರಲಿ

Starting from the second round up to the fifth round. So there is no exit allowed after 17th November Only for NITs plus system, normally physically reporting of admitting institutes is mandatory for students who have accepting seat in NITs tribalites. ಸೊ ಗೊತ್ತಿರಲಿ ನೀವು ಬೇಸ್ ನೀವು ಫಿಸಿಕಲಿ ಅಲ್ಲಿ ಹೋಗಿ ನೀವು ಸೀಟನ್ನು ತಗೋಬೇಕಾಗ್ತದೆ ಅಡ್ಮಿಷನ್ ಅನ್ನು ಮಾಡಿಸ್ಬೇಕಾಗ್ತದೆ ಅನ್ನೋದು ಗೊತ್ತಿರಲಿ ಸೊ ಡೀಟೇಲ್ಸ್ ಯಾವಾಗ ಇವೆಲ್ಲ ಐ ಐ ಟಿಸ್ ಎನ್ ಐ ಟಿಸ್ ರಿಬಲ್ ಐ ಸ್ಟಾರ್ಟ್ ಆಗ್ತದೆ ಅನ್ನೋದನ್ನು ಮುಂದಿನ ದಿವಸದಲ್ಲಿ ಅವರು ಹೇಳ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಸೊ ಡಿಲೇ ಆರ್ ಡಿಸ್ಕ್ರಿಪ್ಷನ್ಸ್ ಇನ್ ದ ಸರ್ವಿಸ್ ಡ್ಯೂ ಟು ಬ್ರೆಕ್ಡೌನ್ ಆಫ್ ಜೋಸಾ ಕಂಪ್ಯೂಟರ್ ಸರ್ವಿಸಸ್ Due to reasons beyond the control of JOSA, shall be reacted, rectified as early as possible. Nimigena adro, the date you know, computer crash ayito, hang So that is due to the reasons beyond the control of JOSA. JOSA or so they will clarify it, rectify it immediately. So it is too important. ನೋಟಿಫಿಕೇಶನ್ ಎಬೌಟ್ ಜೋಸಾ ಕೌನ್ಸ್ಲಿಂಗ್ ಇಲ್ಲಿ ನಾನು ಹೇಳ್ತಿರೋದು ಇಷ್ಟೇ ನಿಮಗೇನಾದರೂ ಒಳ್ಳೆಯ ರ್ಯಾಂಕ್ ಬಂದಿದ್ದರೆ ಜೆ ಇ ಮೇನಲ್ಲಿ ಮತ್ತು ಜೆ ಇ ಅಡ್ವಾನ್ಸ್ ಏನಾದರೂ ನೀವು ಸೊ ಇಫ್ ಯು ಆರ್ ಕ್ವಾಲಿಫೈಡ್ ದೆನ್ ರಿಮೆಂಬರ್ ಯು ಕ್ಯಾನ್ ಗೋ ಫಾರ್ ದಿಸ್ ಜೋಸಾ ಕೌನ್ಸ್ಲಿಂಗ್ ನೀವು ಐ ಐ ಟಿ ತ್ರಿಬಲ್ ಐ ಟಿ ಮತ್ತು ಎನ್ ಐ ಟಿಸ್ಗಳಲ್ಲಿ ಜೋಸಾ ಕೌನ್ಸ್ಲಿಂಗ್ ಥ್ರೂನೇ ಅಡ್ಮಿಷನ್ ತಗೊಳ್ಬೇಕಾಗ್ತದೆ ಸೊ ಇದಾದ ಮೇಲೆ ಎಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ಆ್ಯಂಡ್ ಫಿಲ್ಲಿಂಗ್ ಚಾಯ್ಸ್ ಫಿಲ್ಲಿಂಗ್ ಅಂತ ಇದೆ ಸೊ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೇಕಾಗ್ತದೆ ಇದರಲ್ಲಿ ನಿಮ್ಮ ಜೆಇಮೇನ್ ಅಪ್ಲಿಕೇಶನ್ ನಂಬರು ಪಾಸ್ವರ್ಡು ಮತ್ತು ಸೆಕ್ಯೂರಿಟಿ ಅನ್ನು ಹಾಕಿ ಅದಾದಮೇಲೆ ಒಂದಷ್ಟು ಸಿಂಪಲ್ ಆಗಿರುವಂತಹ ನಿಮ್ಮ ಡೀಟೇಲ್ಸನ್ನು ಕೇಳ್ತಾರೆ ಪ್ಲೀಸ್ ಅಪ್ಲೋಡ್ ದೋಸ್ ಡೀಟೇಲ್ಸ್ ಅದಾದಮೇಲೆ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ ಏನಾದರೂ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ ಇತ್ತು ಅಂತಂದರೆ ಸೊ ಅವರಿಗೆ ಸಪರೇಟಾಗಿ ನಿಮಗೆ ಟೆಸ್ಟ್ ಇರ್ತದೆ ಪಿ ಡಬ್ಲ್ಯೂ ಕ್ಯಾಂಡಿಡೇಟ್ಸಿಗೆ ಸೊ ಏನು ಮಾಡಬೇಕು ಅಂದರೆ ನಿಮಗೆ ಒಂದು ಸೆಂಟರ್ಸ್ ಅನ್ನು ಅಲಾಟ್ ಮಾಡಿರ್ತಾರೆ ಅಲಾಟ್ ಅಂದ್ರೆ ನಿಯರ್ ನಿಯರ್ ಬೈ ಸೆಂಟರ್ ಗೆ ಹೋಗ್ಬೇಕಾಗ್ತದೆ ಸೊ ನಿಯರ್ ಬೈ ಸೆಂಟರ್ಗೆ ಹೋಗಿ ನೀವು ಫಿಸಿಕಲ್ ವೆರಿಫಿಕೇಶನ್ ಅನ್ನ ಮಾಡಿಕೊಳ್ಬೇಕಾಗ್ತದೆ ಅನ್ನೋದು ಗೊತ್ತಿರಲಿ ರೈಟ್ ಸೊ ನಿಮ್ಮ ಒಂದು ಸೆಂಟರ್ ಲೀಸ್ಟ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು ನಿಮಗೆ ತೋರಿಸ್ತೀನಿ ಸೊ ಡಿಟೇಲ್ಸ್ ಆಫ್ ಪಿ ಡಬ್ಲ್ಯೂ ಡಿ ವೆರಿಫಿಕೇಶನ್ ಸೆಂಟರ್ ಅಂತ ಇದೆ ಸೊ ಇಲ್ಲಿ ನಿಮಗೆ ಏನಾದರೂ ಕರ್ನಾಟಕದವರಾಗಿದ್ರೆ ದೇ ಹಾವ್ ಗಿವನ್ ಐ ಐ ಟಿ ಧಾರವಾಡ ಅಂತ ಹೇಳಿ ಒಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು ಐ ಐ ಟಿ ಧಾರವಾಡ ಸೊ ಧನಬಾದ್ ಅಂತ ಇದೆ ಸಾರಿ ಐ ಐ ಟಿ ಧಾರವಾಡ ಅಂತ ಇಲ್ಲಿದೆ ಐ ವಿಲ್ ಶೋ ಯು ದಟ್ ಸೊ ಐ ಐ ಟಿ ಧಾರವಾಡಕ್ಕೆ ಹೋಗಿ ಸೊ ನೀವು ಗುವಾಹಟಿ ಬೊಂಬೈ ದಿಲ್ಲಿ ಇಲ್ಲಿ ನೋಡಬಹುದು ಐ ಐ ಟಿ ಧಾರವಾಡ ಇ ಆಫೀಸ್ ರೂಮ್ ನಂಬರ್ ತ್ರೀ ಮೇನ್ ಬಿಲ್ಡಿಂಗ್ ಐ ಐ ಟಿ ಧಾರವಾಡ ಕಾಂಟ್ಯಾಕ್ಟ್ ಪರ್ಸನ್ನು ಕೂಡ ಕೊಟ್ಟಿದ್ದಾರೆ ಸೂರ್ಯ ಪ್ರತಾಪ್ ಸಿಂಗ್ ಅಂತೇಳಿ ದೇ ಹವ್ ಗಿವೆನ್ ಮೊಬೈಲ್ ನಂಬರ್ ಆಲ್ಸೋ ಸೊ ಯು ಕ್ಯಾನ್ ಸಿ ದಿಸ್ ಆ್ಯಂಡ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಏನಿರ್ತಾರೆ ಅವರು ಐ ಐ ಟಿ ಈ ಒಂದು ಐ ಐ ಟಿ ಹೋಗಿ ನೀವು ನಿಮ್ಮ ಟೆಸ್ಟನ್ನು ಮಾಡ್ಕೊಳ್ಬಹುದು ಸೊ ದೆ ವಿಲ್ ಸಿ ಆಲ್ ಯುವರ್ ಡಾಕ್ಯುಮೆಂಟ್ಸ್ ಆ್ಯಂಡ್ ದೆ ವಿಲ್ ಟೆಲ್ ಯು ಆ್ಯಂಡ್ ಯಾರಾದರೂ ಎನ್ ಐ ಟಿ ಹೋಗಬೇಕು ಅಂತಂದರೆ ದೇ ಹ್ಯಾವ್ ಗಿವನ್ ಪಿ ಡಬ್ಲ್ಯೂ ಡಿ ವೆರಿಫಿಕೇಷನ್ ಸೆಂಟರ್ಸ್ ಎಟ್ ಎನ್ ಐ ಟಿ ಆಲ್ಸೋ ಸೊ ಎನ್ ಐ ಟಿಸದಲ್ಲೂ ಕೂಡ ಸೂರತ್ಕಲ್ ಒನ್ ಆಫ್ ದ ಎನ್ ಐ ಟಿ ಕರ್ನಾಟಕದಲ್ಲಿ ಇರುವಂಥದ್ದು ಅದರದ್ದು ಕೂಡ ಕೊಟ್ಟಿದ್ದಾರೆ ಸೊ ಯು ಕ್ಯಾನ್ ಗೋ ಫಾರ್ ದ್ಯಾಟ್ ಆಲ್ಸೋ ಆ್ಯಂಡ್ ಯು ಕ್ಯಾನ್ ಡೂ ಯುವರ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಟೆಸ್ಟ್ ಟೆಸ್ಟ್ ಅಂತಂದ್ರೆ ಏನು ನಿಮ್ಮ ಹತ್ರ ಇರುವಂಥ ಡಾಕ್ಯುಮೆಂಟ್ಸನ್ನು ಅವರು ಚೆಕ್ ಮಾಡಿ ಸೊ ವೆರಿಫಿಕೇಷನನ್ನು ಮಾಡ್ತಾರೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಜೋಸಾ ಕೌನ್ಸಿಲಿಂಗ್ ಬಗ್ಗೆ ಸೊ ನಿಮಗೆ ಏನಾದರೂ ಸರ್ಟಿಫಿಕೇಟ್ ಫಾರ್ಮ್ಯಾಟ್ಸ್ ಬೇಕು ಅಂತಂದ್ರೂ ಕೂಡ ಇಲ್ಲಿ ಸರ್ಟಿಫಿಕೇಟ್ಸ್ ಫಾರ್ಮ್ಯಾಟ್ಸ್ ಇರ್ತದೆ ಯು ಕ್ಯಾನ್ ಡೌನ್ಲೋಡ್ ದಿಸ್ ಅಕಾರ್ಡಿಂಗ್ ಟು ದಿಸ್ ಸರ್ಟಿಫಿಕೇಟ್ಸ್ ನೀವು ಸರ್ಟಿಫಿಕೇಟ್ಸನ್ನು ಮಾಡಿಸ್ಕೊಳ್ಬೇಕಾಗ್ತದೆ ಸೊ ಇದು ಕೂಡ ಗೊತ್ತಿರಲಿ ಸೊ ಯಾರು ಆಗಿ ಜೈ ಇ ಅಡ್ವಾನ್ಸಿಗೆ ಪ್ರಿಪೇರ್ ಆಗಿದ್ದೀರಿ ಅಥವಾ ಜೈ ಇ ಅಡ್ವಾನ್ಸ್ ಕ್ರ್ಯಾಕ್ ಮಾಡಿದ್ದೀರಿ ಸೊ ಡೆಫಿನೆಟ್ಲಿ ಯು ನೋ ಅಬೌಟ್ ಆಲ್ ದೀಸ್ ಥಿಂಗ್ಸ್ ಬಟ್ ನಿಮ್ಮ ಇನ್ಫಾರ್ಮೇಷನಿಗೆ ಇರಲಿ ಅಂಥೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕಂದರೆ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ ಸೊ ಯಾವ ರೀತಿ ಒಂದು ಕೌನ್ಸಿಲಿಂಗ್ ನಡೀತದ ಅಂಥೇಳಿ ಇದೇ ರೀತಿ ಎಮ್ ಬಿ ಬಿ ಎಸ್ ಕೌನ್ಸಿಲಿಂಗ್ ಕೂಡ ಆಲ್ ಇಂಡಿಯಾ ಲೆವೆಲಲ್ಲಿ ಹೇಗೆ ನಡೀತದೆ ಅನ್ನೋದ್ರ ಬಗ್ಗೆ ಮುಂದಿನ ಒಂದಷ್ಟು ವಿಡಿಯೋಗಳಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ಟ್